ओके ಅದಕ್ಕೆ ಪೂರಕವಾದಂತ ಮತ್ತಷ್ಟು ಅಪ್ಡೇಟ್ಸ್ ಬ್ರೇಕಿಂಗ್ ಪಾಯಿಂಟ್ಸ್ ಗಮನಿಸ್ತಾ ಇದ್ದೀರಿ ಎಲ್ಲಿ ನಮ್ಮ ಪಕ್ಷ ಗೆಲ್ಲುತ್ತೋ ಅಲ್ಲಿ ಕ್ಯಾಂಡಿಡೇಟ್ ಹಾಕ್ತೀನಿ ರೀ ಯಾರನ್ನೋ ಸೋಲ್ಸೋ ಅಭ್ಯರ್ಥಿ ಹಾಕೋದಿಲ್ಲ ನೋ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಹಿಯರ್ ಸಹೋದರ ಇರಲಿ ಯಾರೇ ಇರಲಿ ನಮ್ಮ ಅಭ್ಯರ್ಥಿ ಹಾಕ್ತೀನಿ ಅದು ನನ್ನ ಕರ್ತವ್ಯ ನನ್ನ ಧರ್ಮ ನನ್ನ ಹಕ್ಕು ಸೋದರನ ವಿರುದ್ಧ ಸಮರ ಸಾರಿದ್ದಾರೆ ಜನಾರ್ದನ ರೆಡ್ಡಿ ರಾಜಕೀಯದಲ್ಲಿ ಸಂಬಂಧಗಳನ್ನು ದುರುಪಯೋಗ ಮಾಡಿಕೊಂಡಿಲ್ಲ ನನಗೆ ವ್ಯಕ್ತಿ ಮುಖ್ಯ ಅಲ್ಲ ಪಕ್ಷವೇ ಮುಖ್ಯ ನಮ್ಮ ನಿರ್ಧಾರ ಅಚಲ ನಾನು ಈಗಾಗಲೇ ಹೇಳಿದ್ದೀನಿ ನಾನು ಯಾವ ಪಕ್ಷದ ನಾಯಕರ ಬಗ್ಗೆಯೂ ಮಾತನಾಡೋದಿಲ್ಲ ಕೊಪ್ಪಳದಲ್ಲಿ ಜನಾರ್ದನ ರೆಡ್ಡಿ ಅವರ ಹೇಳಿಕೆ ಇದು ನನ್ನ ನಿರ್ಧಾರ ಅಥವಾ ನಮ್ಮ ನಿರ್ಧಾರ ಅಚಲ ಕದಲೋ ಪ್ರಶ್ನೆನೇ ಇಲ್ಲ ನಾನು ಎಲ್ಲಿ ಗೆಲ್ತೀವಿ ಅಂತ ನನ್ನ ಕಾನ್ಫಿಡೆನ್ಸ್ ಇದೆ ಅಲ್ಲೆಲ್ಲ ಅಭ್ಯರ್ಥಿ ಹಾಕ್ತೀನಿ ಅಂತ ಹೇಳ್ತಾ ಇದ್ದಾರೆ ಇನ್ನೊಂದು ಸೋಲ್ತೀವಿ ಅಂತ ಹೇಳ್ತಾರಾ ಫೈಟ್ ಕೊಡೋದು ಅವರ ರೈಟು ಹಾಗಾಗಿ ಅವರೊಂದು ಪಕ್ಷ ಸ್ಥಾಪನೆ ಮಾಡ್ಕೊಂಡಿದ್ದಾರೆ ಪ್ರಾದೇಶಿಕ ಪಕ್ಷವನ್ನು ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷ ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡಿದ್ರೆ ಬರೀ ನಿಮ್ಮ ಆರೋಗ್ಯ ಚೆನ್ನಾಗಿರೋದಲ್ಲ ನಿಮ್ಮ ಹಣಕಾಸಿನ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಆರ್ಗ್ಯಾನಿಕ್ ಫಾರ್ಮಿಂಗ್ ಕಲಿಬೇಕಾ ಫ್ರೀಡಮ್ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಕೆಆರ್ಬಿಪಿ ಬಸವಣ್ಣನವರು ಒಂದು ಮಾತನ್ನ ಅವರು ಹೇಳ್ತಾ ಇದ್ರು ಅಂದ್ರೆ ಎಲ್ಲರಿಗೂ ಕೂಡ ಸರ್ವರಿಗೂ ಸಮಪಾಲು ಅಂತ ಹೇಳಿ ಇವತ್ತು ರಾಜಕೀಯ ಕ್ಷೇತ್ರದಲ್ಲಿ ಮಹಿಳೆಯರಿಗೆ ಏನು ವಿಶೇಷವಾಗಿ ಆದ್ಯತೆಯನ್ನು ಕೊಡಬೇಕು ಅಂತ ಹೇಳಿ ಇವತ್ತು ಅಣ್ಣ ಬಸವಣ್ಣನವರ ಅನುಭವ ಮಂಟಪದಲ್ಲಿ ಮಹಿಳೆಯರಿಗೆ ಯಾವ ರೀತಿ ಅವರು ಪ್ರಾಮುಖ್ಯತೆಯನ್ನು ಕೊಟ್ಟಿದ್ರು ಅನ್ನೋದನ್ನ ನಾವು ನೋಡ್ತಾ ಇದ್ದೀವಿ ಇವತ್ತು ಅವರ ಬಸವಣ್ಣನವರ ತತ್ವ ಸಿದ್ಧಾಂತದ ಆಧಾರದ ಮೇಲೆ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷವನ್ನು ತಗೊಂಡು ಬಂದಿರುವಂತ ಇವತ್ತು ರಚನೆ ಮಾಡಿರುವಂತ ನಾನು ಇವತ್ತು ಪಕ್ಷದ ತೀರ್ಮಾನದಂತೆ ನಾವು ಬೇರೆಯೊಬ್ಬರಿಗೆ ಹೇಳೋದಕ್ಕಿಂತ ಕೂಡ ಫಸ್ಟ್ ನಾವು ನಮ್ಮ ಮನೆಯಿಂದಲೇ ನಾವು ಏನು ಹೇಳ್ತೀವೋ ಅದನ್ನು ಆಚರಣೆಯಲ್ಲಿ ತಗೊಂಡು ಬರಬೇಕು ಹಾಗಾಗಿ ಈಗಾಗಲೇ ನಾನು ಗಂಗಾವತಿ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿ ಅಂತ ತಮಗೆಲ್ಲ ಗೊತ್ತಿದೆ ಇವತ್ತು ಬಲ್ಲಾರಿ ನಗರದ ಅಭ್ಯರ್ಥಿಯಾಗಿ ನನ್ನ ಶ್ರೀಮತಿ ಲಕ್ಷ್ಮಿ ಅರುಣಾ ಅವರನ್ನೇ ಇವತ್ತು ನಾವು ಘೋಷಣೆ ಮಾಡ್ತಾ ಇದ್ದೀವಿ ಅಂಡ ಬಸವಣ್ಣ ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡಿದ್ರೆ ಬರೀ ನಿಮ್ಮ ಆರೋಗ್ಯ ಚೆನ್ನಾಗಿರೋದಲ್ಲ ನಿಮ್ಮ ಹಣಕಾಸಿನ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಆರ್ಗ್ಯಾನಿಕ್ ಫಾರ್ಮಿಂಗ್ ಕಲಿಬೇಕಾ ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ